ಗುರುಜಿ ನಾವು ಮಾನವರಾಗಿ ಹುಟ್ಟೋದೇ ಹಿಂದಿನ ಜನ್ಮದ ಕರ್ಮಗಳಿಂದ ಕರ್ಮ ಫಲಗಳಿಂದ ಮತ್ತೆ ಆ ಕರ್ಮಗಳನ್ನ ತೀರಿಸಿಕೊಳ್ಳಿಕ್ಕೆ ಈ ಜನ್ಮ ಎತ್ತುತ್ತೀವಿ ಇನ್ನು ಇಲ್ಲಿನೂ ಇನ್ನಷ್ಟು ಋಣ ತಗೊಂಡ್ರೆ ಮತ್ತೆ ನಮಗೆ ಮುಕ್ತಿ ಇಲ್ಲವೇ ಇಲ್ಲ ಅದರಿಂದ ಹೇಗೆ ಮುಕ್ತಿ ಪಡಿಬೇಕು ಅಂತ ನೀವು ಹೇಳ್ತಿದ್ರಿ ಖಂಡಿತ ಈ ಋಣ ವಿಮುಕ್ತರಾಗಕ್ಕೆ ವಿಚಾರ ಅಂದ್ರೆ ಎಷ್ಟೋ ಜನ ಹೇಳ್ತಾರೆ ಕಾರಲ್ಲಿ ಕೂತಿರ್ತೀರಾ ಎಲ್ಲ ಕೂತ್ಕೊಂಡಾಗ ನೋಡಿ ಅವನು ಎಷ್ಟು ಕೋಟ್ಯಾಧೀಶ್ವರ ಏನಾದರೂ ಪೂಜೆ ಮಾಡ್ತಾನೆ ಅವನೇನೋ ಪುನಸ್ಕಾರ ಮಾಡಲ್ಲ ಅವನು ಚೆನ್ನಾಗಿಲ್ವಾ ಅಂತ ಕೆಲವರ ವಾದ ಇರುತ್ತೆ ಪ್ರತಿವಾದ ಇರುತ್ತೆ ಆದರೆ ಅವನು ಈ ಜನ್ಮದ ಫಲ ಅಲ್ಲ ಹೋದ ಜನ್ಮದ ಫಲ ಹಾಗೆ ಇನ್ನೊಬ್ಬ ತುಂಬ ಅನುಭವಿಸ್ತಾ ಇರ್ತಾನೆ ಎಷ್ಟೇ ಪೂಜೆ ಪುನಸ್ಕಾರ ಅವ್ರ ಮನೆಯವ್ರು ಮಾಡ್ತಾನೆ ಇರ್ತಾರೆ ಇವನು ಮಾಡ್ತಾ ಇರ್ತಾನೆ ಆದರೆ ಆ ಕರ್ಮಶೇಷವನ್ನು ತೊಳ್ಕೋಬೇಕು ಅಂದರೆ ಪಾತ್ರೆ ಒಳಗೆ ನೀವು ಇನ್ನೊಂದು ಪದಾರ್ಥವನ್ನು ಹಾಕಬೇಕಾದ್ರೆ ಪಾತ್ರೆ ತೊಳೆದೇ ಇದ್ದರೆ ಹಾಲು ಒಡೆದೋಗುತ್ತೆ ಅದಕ್ಕೆ ಪಾತ್ರೆಯನ್ನು ಚೆನ್ನಾಗಿ ತೊಳೆದು ಆಮೇಲೆ ಪರಿವರ್ತನೆ ಮಾಡ್ಕೋಬೇಕು ಆದ್ದರಿಂದ ಈ ಜನ್ಮದಲ್ಲಿ ನಮ್ಮ ದೇಹವನ್ನು ಆ ಪಾತ್ರೆಗಳನ್ನು ಚೆನ್ನಾಗಿ ತೊಳ್ಕೋಬೇಕು ಎಂಟಿ ವೆಸಲ್ಸ್ ಮೇಕ್ಸ್ ನಾಯ್ಸ್ ಎಂಟಿ ವೆಸಲ್ ಆಗೋಗಿರ್ತಕ್ಕಂಥ ದೇಹವನ್ನು ತುಂಬಿಸ್ಬೇಕು ಏದರಲ್ಲಿ ಜ್ಞಾನ ಶಕ್ತಿ ದೈವಶಕ್ತಿ ಎಲ್ಲವನ್ನು ತುಂಬಿಸ್ಬೇಕು ಇಲ್ಲದೇ ಇದ್ದರೆ ಆ ಪಾತ್ರೆ ಹಳೆ ಪಾತ್ರೆಯಾಗೇ ಇರುತ್ತೆ ಪಾತ್ರೆ ಒಳಗೇನಿರುತ್ತೆ ಹಳೆಯದಾಗಿ ಉಗ್ಸಿರ್ತಕ್ಕಂಥ ಹಾಲಿರುತ್ತೆ ಆ ಹಾಲನ್ನ ಯಾವ ಕಾಲಕ್ಕೂ ಒಂದು ಚೂರು ಹುಳಿ ಇಲ್ಲದೆ ಒಂದು ಚೂರು ಯಾವ ಕಾಲಕ್ಕೂ ಹುಳಿ ಉಪ್ಪಟೆ ಇಲ್ಲದೆ ಅದನ್ನು ಕ್ಲೀನಾಗಿ ಮಾಡಿದ್ರೆ ಈಗಿರ್ತಕ್ಕಂಥ ಹಾಲು ಉಕ್ಕತ್ತೆ ಅದಕ್ಕೆ ನೂತನವಾಗಿ ಹಾಲು ಉಕ್ಕಕ್ಕೆ ಏನು ಮಾಡಬೇಕು ಹಳೇದಿರ್ತಕ್ಕಂಥ ಪಾತ್ರೆಗಳನ್ನು ಸರಿಯಾಗಿ ತೊಳ್ಕೋಬೇಕು ಆದ್ದರಿಂದ ಜೀವನದಲ್ಲೂ ಅಷ್ಟೇ ಒಂದೇ ಉದಾಹರಣೆ ನೀವು ಹಳೇದನ್ನು ಸರಿಪಡಿಸ್ಕೊಳ್ಳದೇ ಇದ್ರೆ ಸಾಧ್ಯವಿಲ್ಲ ಲೈನಾಗಿ ಬರ್ಕೊಂಬಿಡಿ ನಂಬರ್ 1 ಫಸ್ಟು ನೀವು ಯಾರಿಗಿರಲಿ ಇಲ್ಲದೆ ಹೋಗಲಿ ಪ್ರತಿಯೊಬ್ಬನು ಕಾಳಸರ್ಪ ದೋಷವನ್ನು ಮಾಡಿಸ್ಕೋಬೇಕು ಈ ಕಾಳಸರ್ಪ ದೋಷ ಅಂದರೆ ಹಾವಿನ ಋಣ ಅಂತ ಅನ್ಕೋಬೇಡಿ ಇನ್ನ ಮೇಲೆ 11 ವರ್ಷಗಳ ಕಾಲ ಇದೇ 2011 ಇದೇ ಮೇ ತಿಂಗಳ 6ನೇ ತಾರೀಕಿಂದ ಪ್ರತಿಯೊಬ್ಬನಿಗೂ ರಾಹುಗಳು ಎಲ್ಲರಿಗೂ ಸಿದ್ಧವಾಗಿರುತ್ತೆ ಬರೆದಿಟ್ಕೊಂಬಿಡಿ ಸೂರ್ಯ ಟಾರ್ಚ್ ಹಾಕಿದ್ರೆ ಮೇಲಿಂದ ಭಾಗದಲ್ಲಿ ಏನು ಇವನಿಗೆ ಮಾತ್ರ ಅಮೆರಿಕಾಗೆ ಹೋಗುತ್ತೆ ಇವನಿಗೆ ಮಾತ್ರ ಬರುತ್ತೆ ಅವ್ನಿಗೆ ಹೋಗಲ್ಲ ಇವ್ನ ಸಾವುಕಾರ ಇವ್ನಿಗೆ ಹೋಗಲ್ಲ ಪಕ್ಕದಲ್ಲಿರ್ತಕ್ಕಂಥ ಹೋಗುತ್ತೆ ಖಂಡಿತ ಇಲ್ಲ ಮನೆ ಒಳಗೆ ಕೂತ್ರು ಮನೆ ಮೇಲೆ ಬೀಳೋದು ಗ್ಯಾರಂಟಿ ಯಾವ ಕಾಲಕ್ಕೂ ಮುಚ್ಚಿಡಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಅದೇ ರೀತಿ ಗ್ರಹ ದೋಷಗಳನ್ನು ಫಲವನ್ನು ಕೊಟ್ಟೇ ಕೊಡ್ತಾನೆ ಅದಕ್ಕೆ ನೀವೇನು ಮಾಡಬೇಕು ಆ ಋಣಗಳನ್ನು ತೀರಿಸ್ಕೊಳ್ಳೋಕ್ಕೆ ಫಸ್ಟ್ ಕಾಳಸರ್ಪ ದೋಷವನ್ನು ಮಾಡಿಸ್ಕೋಬೇಕು 1 by 1 ಮಾಡ್ಕೊತಾನೆ ಇರಬೇಕು ಕಾಳಸರ್ಪ ದೋಷನ ಎಲ್ಲರೂ ಅಂದ್ಕೊಂಡು ಹಾಗೆ ನೀವೆಲ್ಲ ಮಾಡ್ಕೊಳ್ಳೋದೇನು ಗೊತ್ತಾ ನಾನು ಮಾಡಿಸ್ಕೊಂಬಂದ್ಬಿಟ್ಟೆ ನಮ್ಮ ತಂದೆ ಮುತ್ತಾತ ಎಲ್ಲರೂ ಕರ್ಕೊಂಡು ಹೋಗಿ ಮಾಡಿಸ್ಕೊಂಬಂದೆ ನಮ್ಮ ಮಗ ಬರಲಿಕ್ಕಾಗಲಿಲ್ಲ ನಾನು ನನ್ನ ಹೆಂಡತಿ ಹೋಗಿ ಮಾಡ್ಕೊಂಬಂದ್ಬಿಟ್ವಿ ನೀವಿಬ್ಬರೇ ಮಾಡ್ಕೊಂಬಂದರೆ ಮಗನ ಮೇಲೆ ಅಕ್ಷತೆ ಬಿತ್ತಾ ಆ ಸಾಮೂಹಿಕದಲ್ಲಿ ಆ ಕ್ಷೇತ್ರದಲ್ಲಿ ಕಾಲಿಟ್ನ ನಿಮ್ಮ ಮಗ ಅಥವಾ ಮಗಳು ಹಠ ಹಿಡಿದು ನಾನು ಬರಲ್ಲ ನನಗೆ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಇದೆ ಅಥವಾ ನಮ್ಮ ಆಫೀಸಲ್ಲಿ ಯಾವ ಕಾಲಕ್ಕೂ ಸಾಫ್ಟ್ವೇರ್ ಕೆಲಸ ಮಾಡ್ತೀನಿ ನಮಗೆ ರಜಾ ಕೊಡಲ್ಲ ಶನಿವಾರ ಭಾನುವಾರ ಆಗಿರುವ ಕಾರಣದಿಂದ ಬಂದಿಲ್ಲ ನೀವೇನು ಮಾಡಬೇಕು ಎಲ್ಲರ ಟೈಮಿಂಗು ನೋಡಿಕೊಂಡು ಎಲ್ಲರ ದಿನಚರಣೆಗಳು ನೋಡಿಕೊಂಡು ಒಳ್ಳೆ ಸಂದಿಗ್ಧ ಕಾಲದಲ್ಲಿ ಎಲ್ಲರ ಸಮಯದ ಓಕೆ ಅಂದಾಗ ಅಲ್ಲಿ ಹೋಗಿ ಮಾಡಿಸ್ಕೋಬೇಕು ಯಾವತ್ತೂ ತಿಳ್ಕೊಳ್ಳಿ ಕಾಳಸರ್ಪ ದೋಷವನ್ನು ಕಾಳಹಸ್ತಿ ಬಿಟ್ಟು ಇಡೀ ಜಗತ್ತಲ್ಲಿ ಇನ್ನೆಲ್ಲೂ ಮಾಡಿಸ್ಬೇಡಿ ಏನು ಹೇಳಿ ಕಾಳಸರ್ಪ ದೋಷವನ್ನು ಕಾಳಹಸ್ತಿ ಬಿಟ್ಟು ಇನ್ನೆಲ್ಲೂ ಜನ್ಮದಲ್ಲಿ ಮಾಡಿಸ್ಬಾರ್ದು ಮನೆ ಕುಟುಂಬದವರಷ್ಟು ಜನ ಹಾಜರಿರಬೇಕು ಯಾವತ್ತೇ ಮಾಡಿಸ್ಕೊಳ್ಳಿ ರಾವ್ ಕಾಲದಲ್ಲೇ ಮಾಡಿಸ್ಕೋಬೇಕು ಯಾವತ್ತೇ ಮಾಡಿಸ್ಕೊಳ್ಳಿ ರಾವ್ ಕಾಲದಲ್ಲಿ ಮಾಡಿಸ್ಕೋಬೇಕು ಯಾರ ಮನೇಲಿ ಹೆಣ್ಣು ಮಕ್ಕಳು ಮಾತ್ರ ಇದ್ದಾರೆ ಗಂಡ ಸಂತಾನವೇ ಇಲ್ಲ ಇವರು ಮಾಡಿಸ್ಕೋಬೇಕಾದ ದಿನಗಳು ಬರ್ಕೊಳ್ಳಿ ಸೋಮವಾರ ಶುಕ್ರವಾರ ಭಾನುವಾರ ರಾವ್ ಕಾಲದಲ್ಲಿ ಮಾತ್ರ ಸೋಮವಾರ ಶುಕ್ರವಾರ ಭಾನುವಾರ ರಾವ್ ಕಾಲದಲ್ಲಿ ಮಾತ್ರ ಹೆಣ್ಣು ಮಕ್ಕಳೇ ಇರಬೇಕು ಗಂಡು ಮಕ್ಕಳು ಇಲ್ಲವೇ ಇಲ್ಲ ಆ ಮನೆಯಲ್ಲಿ ಆ ಸಂತತಿ ಅಭಿವೃದ್ಧಿನೇ ಇಲ್ಲ ಅಂದಾಗ ಅಂಥವರಿಗೆ ಇದೇ ರಾವ್ ಕಾಲ ಸೋಮವಾರ ಶುಕ್ರವಾರ ಭಾನುವಾರ ರಾವ್ ಕಾಲದಲ್ಲಿ ಬಿಟ್ಟರೆ ಗಂಡು ಮಕ್ಕಳು ಹೆಣ್ಣು ಸಂತತಿನೇ ಇಲ್ಲ ಅಂದಾಗ ಅಂದರೆ ಆ ಮನೆಯಲ್ಲಿ ಹೆಣ್ಣುಮಕ್ಕಳೇ ಇಲ್ಲ ಬರೀ ಗಂಡು ಮಕ್ಕಳಾಗಿರ್ತಕ್ಕಂಥವ್ರು ಒಬ್ಬನೇ ಇರಲಿ 5 ಜನ ಇರಲಿ 10 ಜನ ಇರಲಿ ಆದರೆ ಗಂಡು ಮಕ್ಕಳೇ ಇದ್ದಾರೆ ಹೆಣ್ಣು ಮಕ್ಕಳ ಸಂತಾನವೇ ಇಲ್ಲ ಬದುಕಿದ್ದು ಹೊಟ್ಟೋಗಿದ್ದು ಲೆಕ್ಕ ಹಾಕ್ಬೇಕು ಇರೋದು ಇಂಪಾರ್ಟೆಂಟು ಅಂಥವರಿದ್ದಾರೆ ಅವರ ಮನೆಯಲ್ಲಿ ಮಾಡಬೇಕಾದ್ದು ಮಂಗಳವಾರ ಗುರುವಾರ ಶನಿವಾರ ಮಂಗಳವಾರ ಗುರುವಾರ ಶನಿವಾರ ರಾವ್ ಕಾಲದಲ್ಲೇ ಆಗಬೇಕು ಯಾವ ಜ್ಯೋತಿಷ್ಯ ಆಗಲಿ ಯಾವ ಶಾಸ್ತ್ರದವನಾಗಲಿ ಏನೇ ಇರಲಿ ಇದೆಲ್ಲ ಮೂಲ ರಹಸ್ಯ ನಿಮಗೆ ಕೊಟ್ಟುಬಿಡ್ತಾ ಇದ್ದೀನಿ ಈ ರಹಸ್ಯನ ಬಿಟ್ಟು ನೀವು ಯಾವ ಕಾಲಕ್ಕೂ ಬೇರೆ ಸಮಯಕ್ಕೆ ಮಾಡಿಸ್ಕೊಂಡ್ರೆ ಅವ್ರಿಗಾಯ್ತು ನಮಗಾಗಿಲ್ಲ ಅನ್ನೋ ತಲೆನೋವು ಇರಲ್ಲ ಪ್ರತಿಯೊಬ್ಬನಿಗೂ ಆಗತ್ತೆ ಯಾಕಾಗಲ್ಲ ನಾನು ನೋಡ್ತೀನಿ ಮಂಗಳವಾರ ಗುರುವಾರ ಶನಿವಾರ ಇದು ಬರೀ ಗಂಡು ಮಕ್ಕಳಿರೋ ಮನೆಯಲ್ಲಿ ಗಂಡು ಹೆಣ್ಣು ಇಬ್ಬರೂ ಇರತಕ್ಕಂಥ ಮನೆಯಲ್ಲಿ ಬುಧವಾರ ಸೋಮವಾರ ಶುಕ್ರವಾರ ಬುಧವಾರ ಸೋಮವಾರ ಶುಕ್ರವಾರ ಅಂದರೆ ನಿಮ್ಮಲ್ಲಿ 2 ಹೆಣ್ಮಕ್ಳು ಒಂದೇ ಗಂಡ್ಮಗ ಇರಲಿ ಅಥವಾ 4 ಜನ ಗಂಡ್ಮಕ್ಳು ಇರಲಿ 2 ಹೆಣ್ಮಕ್ಳು ಇರಲಿ ಅಥವಾ ಒಂದೇ ಹೆಣ್ಣು ಒಂದೇ ಗಂಡಿರಲಿ 5 ಜನ ಹೆಣ್ಮಕ್ಳು 10 ಜನ ಗಂಡುಮಕ್ಕಳು ಏನೇ ಇರಲಿ ಕ್ರಿಕೆಟ್ ಟೀಮ್ ಇರಲಿ ಆದರೆ ಹೆಣ್ಣು ಗಂಡು ಇಬ್ಬರೂ ನಿಮ್ಮಲ್ಲಿ ಸಂತತಿ ಇದ್ದಾರೆ ಇಬ್ಬರಿಗೂ ಮದುವೆ ಆಗಿ ಅಥವಾ ಮದುವೆ ಆಗದಿದ್ದವರು ಇದ್ದರೆ ತಂದೆ ತಾಯಿ ಬದುಕಿದ್ದರೆ ಇವರಿಗೆ ವಿಚಾರವಾಗಿ ಸೋಮವಾರ ಬುಧವಾರ ಶುಕ್ರವಾರ ಗಮನ ಇರಲಿ ಗಂಡು ಹೆಣ್ಣು ಇಬ್ಬರೂ ಇದ್ದರೆ ಇದೇ ರಾವ್ ಕಾಲದಲ್ಲಿ ಮಾಡಿಸ್ಕೋಬೇಕು ಬರೀ ಗಂಡು ಮಕ್ಕಳಿದ್ದರೆ ಮಂಗಳವಾರ ಗುರುವಾರ ಶನಿವಾರ ಮಾಡಿಸ್ಕೋಬೇಕು ಬರೀ ಹೆಣ್ಣು ಮಕ್ಕಳಿದ್ದರೆ ಸೋಮವಾರ ಶುಕ್ರವಾರ ಭಾನುವಾರ ಮಾಡಿಸ್ಕೋಬೇಕು ರಾವ್ ಕಾಲದಲ್ಲಿ ಇದನ್ನು ತಲೆಗೆ ಹಾಕೊಂಬಿಡಿ ಯಾವ ಕಾಲಕ್ಕೂ ಇದೇ ರಾವ್ ಕಾಲದಲ್ಲ ಆ ದಿನ ರಾವ್ ಕಾಲದಲ್ಲ ಅಂತ ಅನ್ಕೋಬೇಡಿ. ಇದನ್ನ ಹೀಗೆ ತಲೆವಾಗಿ ಹಾಕೊಂಡಾಗ ಅದೇ ರಾವ್ ಕಾಲದಲ್ಲಿ ಇಡೀ ವಂಶದವರು ನಿಮಗೆ ರಾವ್ ಕಾಳಸರ್ಪ ದೋಷ ಇರಲಿ, ಕಾಳಸರ್ಪ ದೋಷಕ್ಕೂ ಸರ್ಪ ಸಂಸ್ಕಾರಕ್ಕೆ ವ್ಯತ್ಯಾಸ ಇದೆ, ಗಮನ ಇರಲಿ. ಕಾಳಸರ್ಪ ದೋಷ ಅಂದರೆ ಕಾಳಹಸ್ತಿಯಲ್ಲೇ ಮಾಡೋದು, ಕಾಳಸರ್ಪ. ಕಾಳಸರ್ಪ ದೋಷ ಅಂದರೆ ಕೇತುಗೆ ರಾಹುಗೆ ಶಾಂತಿ. ಕೇತು ಅಂದರೆ ಪಿತೃಗಳ ಋಣವನ್ನು ತೀರಿಸೋದು ಬಾಲ್ದಲ್ಲೇ, ಅದು ಪಾತಾಳದಲ್ಲಿ ಅಡಗಿರ್ತಕ್ಕಂಥ ಗಣಪತಿಯಲ್ಲೇ, ಅದು ಕಾಳಹಸ್ತಿಯಲ್ಲೇ ವಾಸ. ಇಡೀ ಜಗತ್ತಿನ ಎಲ್ಲ ಕಡೆ ಹಾವಿನ ಬೆಟ್ಟವಿದ್ದರೂ ಆ ಎಲ್ಲ ಹಾವಿನ ಬೆಟ್ಟದಲ್ಲಿರ್ತಕ್ಕಂಥ ಬಾಲ ಇರೋದೇ ಮುಕ್ತಿ ಸ್ಥಾನವಾಗಿರ್ತಕ್ಕಂಥ ಆ ಸೌಪರ್ಣಿಕಾ ನದಿಯಲ್ಲಿ ಮಿಂದು ಒಳಭಾಗದಲ್ಲಿ ಪಾತಾಳದಲ್ಲಿ ಕೂತಿರೋ ಬಲಮುರಿ ಗಣಪತಿಗೆ ಸಾಕ್ಷಿ. ಅದಕ್ಕೆ ಗಾಡಿಗಳನ್ನು ಪೂಜೆ ಮಾಡಿದ್ರೂ ಸಹ ಪಾತಾಳದಲ್ಲಿರೋ ಗಣಪತಿಗೆ ಹೊಸ ನೂತನವಾಗಿರೋ ಗಾಡಿನ ಪೂಜೆ ಮಾಡಿಸಿದ್ರೇನೆ. ಯಾವ ಕಾಲಕ್ಕೂ ಜನ್ಮದಲ್ಲಿ ನಿಮಗೆ ಆಕ್ಸಿಡೆಂಟ್ಸು ಸಾಧ್ಯವಿಲ್ಲ, ಒಂದು ಸ್ಕ್ರ್ಯಾಚಲ್ಲಿ ಹೋಗ್ಬೋದು, ಅಥವಾ ಯಾವ ಕಾಲಕ್ಕೂ ತೊಂದರೆಗಳು ಮಾಡದಿದ್ದ ಹಾಗೆ ಕಾಪಾಡ್ತಾನೆ. ಕುಂಬಳಕಾಯಲ್ಲಿ ಬಂದಿರೋದು ಸಾಸ್ವೆಯಲ್ಲಿ ಹೋಗುತ್ತೆ. ಅದಕ್ಕೋಸ್ಕರ ಇಡೀ ಜಗತ್ತಿನ ನೀವು ಅಷ್ಟೋ ಜನ ಈ ಕಾಳಸರ್ಪ ದೋಷವನ್ನು ಮಾಡಿಕೊಳ್ಳೇಬೇಕು. ಯಾವಾಗ ಒಂದ್ಸಲಿ ಮಾಡ್ಕೊಂಬಂದ್ವಿ, ಹೋದ ವರ್ಷ ತಿರುಪ್ತಿಗೆ ಹೋಗಿದ್ವಿ ಹಾಗೇ ಮಾಡಿಸ್ಕೊಂಡು ಬಂದ್ವಿ, ಅಥವಾ ಯಾವುದೋ ನಮ್ಮ ಅತ್ತೆಯವ್ರು ಹೇಳಿದ್ರು ಮದುವೆಗೆ ಬಂದಿದ್ವಿ ಹೀಗೆ ಹೋಗಿ ಹಾಗೆ ಮಾಡಿಸ್ಕೊಂಬಂದ್ಬಿಟ್ವಿ, ಏನು ಪಕ್ಕದ ಮನೆ ಚಕ್ಲಿ ಹೀಗೆ ಹೋಗಿ ಆ ನಿಪ್ಪಟ್ಟು ತಿಂದ್ಬಿಟ್ಟು ಹಿಂಗೆ ಬಂದು ಬೋಂಡ ತಿಂದ ಹಾಗೆ, ಇದೆಲ್ಲ ಕತೆಗಳು ಬಿಟ್ಬಿಡಿ. ಯಾವತ್ತು ತಿಳ್ಕೊಳ್ಳಿ, ಕಾಳಸರ್ಪ ದೋಷಕ್ಕೆ ಹೋದರೆ ಪ್ರತ್ಯೇಕವಾಗಿ ಅದಕ್ಕೆ ಹೋಗಬೇಕು, ಪ್ರತ್ಯೇಕವಾಗಿ ಮಾಡಿಸ್ಕೋಬೇಕು, ನೇರವಾಗಿ ಮನೆಗೆ ಬರಬೇಕು. ಬಂದರೆ ತಿರುಪತಿಗೆ ಹೋಗಿ ಬಂದ ಮೇಲೆ ಮಾಡಿಸ್ಕೋಬೇಕು. ಇದನ್ನು 100 ಸಲಿಯಲ್ಲ, 50 ಸಲಿಯಲ್ಲ, 60 ಸಲಿಯಲ್ಲ, 1000 ಸಲಿ ಹೇಳಿದ್ದೀನಿ. ಆದರೂ ಸಹ ಎಷ್ಟೋ ಜನ ಸುಮ್ಮನೆ ಹೋಗಿ ಮಾಡಿಸ್ಕೊಬರೋದಲ್ಲ, ಮಾಡಿಸ್ಕೊಂಬಂದಿರೋದು ಏನೋ ನಾನು ಮಾಡಿಸ್ಕೊಂಬಂದಿದ್ದೀನಿ ಅನ್ನೋ ಲೆವೆಲ್ಗೆ ಮಾಡಿಸ್ಕೋಬೇಡಿ. ಸಾಧಾರಣವಾಗಿ ಹೋಗಬೇಡಿ, ಗೌರವವಾಗಿ ಪರಮಾತ್ಮ ಎಷ್ಟು ಕರ್ಮಗಳಿದೆ ನಮ್ಮ ಜೀವನದಲ್ಲಿ ಇದನ್ನೆಲ್ಲ ಕಾಪಾಡೋ ನೀನೊಬ್ಬನೇ ಕಣೆಯ ಅಂತ ದೇಹಿ ಅಂತ ಹೋಗಬೇಕು. ನಿಮ್ಮ ಕರ್ಮಗಳ ಕಳೆಯೋಕ್ಕೆ ಪಕ್ಕದಲ್ಲಿರೋ ಯಜಮಾನರು ಚೇರ್ ಮೇಲೆ ಕೂತ್ಕೊಂಡು ನೀವು ಒಳಗೋಗಿ ಮಾಡಿಸ್ಕೊಂಬಂದ್ಬಿಡಿ, ನಾ ಕೂತಿರ್ತೀನಿ ಅಂತ ದುರಹಂಕಾರ ಪಟ್ರಿ ಕೆಟ್ಟೋಯ್ತು ನಾನು ಕೆಳಗೆ ಕೂತ್ಕೊಳ್ಳೋಕ್ಕಾಗದೇ ಇದ್ರೆ ಚೇರಾದರೂ ಹಾಕ್ತಾರೆ, ಖಂಡಿತವಾಗ್ಲೂ ಕೂತ್ಕೋಬೇಕು. ಸಾಮೂಹಿಕವಾಗಿಯೇ ಕೂತ್ಕೊಂಡು ಕಾಳಸರ್ಪ ದೋಷವನ್ನು ಮಾಡಿಸ್ಕೋಬೇಕು. ಪ್ರತಿ 1.5 ವರ್ಷಕ್ಕೆ ಮಾಡಿಸ್ಕೋಬೇಕು. ನೀವೇನು ಅನ್ಕೊಂತೀರಿ ಗೊತ್ತಾ, ಈಗ ಮಾಡಿಸ್ಕೊಂಬಂದ್ಬಿಟ್ರಿ ಇನ್ನು ಜೀವಮಾನ ಪೂರ್ತಿ ಮಾಡಿಸ್ಕೋಬಾರ್ದು ಅಂತ ಯಾರು ಹೇಳಿದವನು? ನಿಮಗೆ ಯಾವ ದಶೆ ನಡೀತಾ ಇರುತ್ತೆ ನಿಮಗೆ ಗೊತ್ತಿರಲ್ಲ. ಆ ದಶೆಯಲ್ಲಿ ಕಾಳಸರ್ಪ ದೋಷ ನಡೀತಾ ಇದ್ದಾಗ ಹಾವು 1 ಸಲಿ ತಲೆ ಎತ್ತಿದಾಗ ಎಲ್ಲಿವರೆಗೂ ಕುಕ್ಕತ್ತೆ? ಅದು ಕುಕ್ತಾನೇ ಇರುತ್ತೆ. ರಾಹು ಮೇಲಿದ್ದರೆ ಜೀವಮಾನ ಪರ್ಯಂತ ಮಗನಿಗಿದ್ದರು ತಾಯಿಗೆ ದೋಷ, ತಂದೆಗೆ ದೋಷ, ಅವನಿಗೆ ಅಕಸ್ಮಾತ್ ಮದುವೆ ಆದರೆ ಅವನ ಮಕ್ಕಳಿಗೆ ದೋಷ, ಅವನು ಅರ್ಧ ಪತ್ನಿ ಆಗಿರ್ತಕ್ಕಂಥವಳಿಗೆ ಅರ್ಧಾಂಗಿನಿ ಆಗಿರ್ತಕ್ಕಂಥ ಅವಳಿಗೆ ದೋಷ ಇದ್ದೇ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಹೋಗಿ ದಿನನಿತ್ಯ ಊಟ ಮಾಡಲ್ವಾ ಅವನಿಗೆ ಹೋಗಿ ಆಹಾರವನ್ನು ಕೊಡೋದು. ಯಾವಾಗ? ಪ್ರತಿ 1.5 ವರ್ಷಕ್ಕೆ. ಯಾಕೆ ಈ 1.5 ವರ್ಷ? ರಾಹುಕಾಲ ಎಷ್ಟು ವರ್ಷ? ಪ್ರತಿದಿನ ರಾಹುಕಾಲ ಬರೋದು 1.5 ಕರೆಕ್ಟಾಗಿರ್ತಕ್ಕಂಥ 1.5 ಅವರು 1.5 ವರ್ಷ. ಪ್ರತಿಯೊಬ್ಬನು ಪ್ರತಿ 1.5 ವರ್ಷಕ್ಕೆ ಕಾಳಸರ್ಪ ದೋಷವನ್ನು ಮಾಡಿಸ್ಕೊಳ್ಳದೆ ಇದ್ರೆ ನಿಮಗಿರಲಿ ಆ ಜ್ಯೋತಿಷಿ ನಮಗೇನು ಹೇಳಿಲ್ಲ ಇವ್ರು ಹೇಳಿಲ್ಲ ಅಂದ್ಕೊಳ್ಳೇಬೇಡಿ. ಯಾವತ್ತು ನೀವು ಒಬ್ಬರಿಗೆ ಫ್ರೆಂಡ್ ಆಗ್ತಿರೋ, ಇನ್ನೊಬ್ಬರಿಗೆ ಯಾವ ಕಾಲಕ್ಕೂ ದೊಡ್ಡಪ್ಪ ಆಗ್ತಿರೋ, ಅಥವಾ ಇವ್ರ ಮನೆ ಚಿಕ್ಕಪ್ಪನಿಗಿತ್ತು ಅಂತ ಅನ್ಕೊಂತಿರೋ, ಮುಗ್ದೋಯ್ತು. ಹಾವು ಜೊತೆನೇ ಮಿತ್ರ. ಹಾವು ಹೋಗ್ಬಿಟ್ಟು ಕೋತಿ ಜೊತೆ ಮಿತ್ರ ಆಗಕ್ಕಾಗಲ್ಲ, ಅಥವಾ ಹಾವು ಹೋಗಿ ಆನೆ ಜೊತೆ ಮಿತ್ರ ಆಗಕ್ಕಲ್ಲ. ಹಾವುಗೆ ಮಿತ್ರ ಅಂದರೆ ನೀವು ಎಲ್ಲರೂ ಯಾವ ಕಾಲಕ್ಕೂ ಬಂದಿರತಕ್ಕಂಥವ್ರು ಎಲ್ಲರೂ ಭೂಮಿಯಿಂದ ಪಾತಾಳ ಲೋಕದಿಂದ ಗರ್ಭದಿಂದಾನೇ ಎಲ್ಲರೂ ಬರೋದು. ಆ ಗರ್ಭದಿಂದ ಬರತಕ್ಕಂಥ ಪ್ರತಿಯೊಬ್ಬನಿಗೆ ರಾಹು ದೋಷ ಇದ್ದೇ ಇರುತ್ತೆ, ಕೇತು ದೋಷ ಇರುತ್ತೆ. ಆದರೆ ಯಾವಾಗ? ಹುಟ್ಟುವಾಗ, ಮಧ್ಯದಲ್ಲಿ, ಕೆಲವ್ರಿಗೆ ಕೊನೆಗೆ. ಯಾವ ಕಾಲಕ್ಕೂ ಬರತಕ್ಕಂಥದ್ದನ್ನು ಇದನ್ನು ಸರಿಪಡಿಸ್ಕೊಳ್ಳಿ, ಮೊದಲನೇ ಋಣ ತೀರುತ್ತೆ.